ಸ್ಟೈಲ್ನಲ್ಲಿ ಸಿಂಪಲ್ ಎಗ್ ರೈಸ್ ರೆಸಿಪಿ ಹೇಗೆ ಮಾಡೋದು ಅನ್ನೋಂಥ ವೀಡಿಯೋನ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶ್ ಚಾನಲ್. ಇವತ್ತು ನಾವು ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡೋ ಥರ ಸಿಂಪಲ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬಾಣಲೆ ಬಿಸಿಗೆ ಇಟ್ಕೊಂಡು ಒಂದು 2-2.5 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಮಾಡ್ತಾ ಇರೋದು 2-3 ಜನಕ್ಕೆ ಸರಿ ಹೋಗುತ್ತೆ. ಸೊ ಇಷ್ಟಕ್ಕೆ ಇಷ್ಟು ಎಣ್ಣೆ ಬೇಕಾಗುತ್ತೆ. ಸೊ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿಕೊಂಡು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ಅಂಗಡಿಗಳಲ್ಲಿ ಮಾಡೋ ಥರ ಅಂದರೆ ಈರುಳ್ಳಿ ಇಷ್ಟೊಂದು ಹಾಕಲ್ಲ, ಸ್ವಲ್ಪನೇ ಹಾಕ್ತಾರೆ. ಸೊ ನಾವು ಮನೇಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದೀವಿ. ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ, ಕ್ರಂಚಿನೆಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಹಾಕೊಂಡ ತಕ್ಷಣವೇ ಒಂದು 2-3 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಮೊದಲಿಗೆ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿಕೊಂಡ್ರೆ ಯಾವುದೇ ರೆಸಿಪಿಲಾದರೂ ಅಷ್ಟೇ ಈರುಳ್ಳಿ ಹಸಿ ವಾಸನೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಈರುಳ್ಳಿ ಫ್ಲೇವರ್ ಅವಾಗ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗಿದೆ. ಸೊ ಇದಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇದು ಕಲರ್ ಚೇಂಜ್ ಆದಮೇಲೆ ಇಲ್ಲಿ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು, ಬಟ್ ನೀವು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಅಷ್ಟೊಂದು ಟೈಮ್ ಇರೋಲ್ಲ. ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಸೊ 1 ಟೀಸ್ಪೂನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಏನನ್ನು ಹಾಕೊಂಡಿಲ್ಲ. ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ತುಂಬ ಸಿಂಪಲ್ ರೆಸಿಪಿ. ಕೆಲವರು ಸಾಸ್ ಅದೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಅಥವಾ ಕಲರ್ಸ್ ಯೂಸ್ ಮಾಡ್ತಾರೆ. ನಾನಿಲ್ಲಿ ಯಾವುದೇ ರೀತಿ ಸಾಸ್ ಆಗಲಿ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲಾಗಿ ವಿತೌಟ್ ಸಾಸ್ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಇದಕ್ಕೊಂದು 1/2 ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಹಾಗೆಯೇ ಒಂದು 1/2 ಟೊಮೆಟೊ ಆ್ಯಪಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊ ಹಾಗೆಯೇ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಅದೊಂಥರ ಆಫ್ ಬಾಯ್ಲ್ ಆದರೆ ಸಾಕು, ಚೆನ್ನಾಗಾಗತ್ತೆ ಟೇಸ್ಟು. ಸೊ ನೋಡಿ, ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆನಲ್ಲಿ. ಸೊ ನೋಡ್ಬೋದು, ಇದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಅಂದರೆ ನೀವು ಈ ಇಂಗ್ರೀಡಿಯೆಂಟ್ಸ್ನೇ ಜಾಸ್ತಿ ಮಾಡ್ಕೋಬೇಕಷ್ಟೆ. ಸೊ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನನಗೆ ಆಲ್ರೆಡಿ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇರ್ಬೋದು ನೀವು ಇವಾಗ ವೀಡಿಯೋನಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸ್ಟ್ರೀಟ್ ಸ್ಟೈಲ್ನಲ್ಲಿ ಹೆಂಗೆ ಮಾಡ್ತಾರೋ ಅದೇ ಫ್ಲೇವರ್ ನಿಮ್ಗೆ ಇದರಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವಿವಾಗ ಅಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಅನ್ನುವಾಗ ಮೊಟ್ಟೆಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1-3 ಪ್ಲೇಟ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ. ಸೊ ಮೊಟ್ಟೆನ ಹೊಡೆದು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆಲಿ ಮಾಡ್ಕೋಬೋದು, ನಾರ್ಮಲ್ ಮೊಟ್ಟೆಲೂ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಾಗುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಮೊಟ್ಟೆ ಹೊಡೆದು ಹಾಕ್ಕೊಂಡು ಮೊಟ್ಟೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬೇಕು, ತೀರಾ ಡ್ರೈ ಆಗಬಾರ್ದು. ಮತ್ತು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇದ್ರೇ ರುಚಿ ಚೆನ್ನಾಗಿ ಬರುತ್ತೆ ಎಗ್ ರೈಸ್ ಅಂತ ಹೇಳ್ಬೋದು. ಒಬ್ಬೊಬ್ಬರು ಪೂರ್ತಿ ಡ್ರೈ ಮಾಡಿಬಿಡ್ತೀರಾ, ಸ್ಕ್ರ್ಯಾಂಬಲ್ಡ್ ಎಗ್ ಥರ ಮಾಡ್ತೀರಾ. ಸೊ ಅದಕ್ಕಿಂತ ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದ್ದಾಗಲೇ ನೀವು ರೈಸ್ ಹಾಕ್ಕೊಳ್ಳೋದ್ರಿಂದ ಆ ಮಾಯಿಶ್ಚರ್ ಕಂಟೆಂಟ್ ಅನ್ನಕ್ಕೆಲ್ಲ ಹಿಡ್ಕೊಳ್ಳುತ್ತೆ, ಟೇಸ್ಟ್ ಎಗ್ ರೈಸ್ದು ಪರ್ಫೆಕ್ಟ್ ಟೇಸ್ಟ್ ಆವಾಗಲೇ ಬರೋದು. ಸೊ ನೋಡ್ಬೋದು ಇವಾಗ ನಾನು ಮೊಟ್ಟೆನ ಎಲ್ಲ ಬೀಟ್ ಮಾಡಿರಲಿಲ್ಲ, ಸೊ ಡೈರೆಕ್ಟಾಗಿ ಹಾಕಿದ್ದೆ. ಅದನ್ನು ನಾನು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದರ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಒಂದು 70% ಅಷ್ಟು ಹೋಗೋವರೆಗೂ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಸೊ ನೋಡಿ, ಇವಾಗ ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದೆ. ಇದಕ್ಕೆ ಬಿಸಿಯಾಗಿ ಮಾಡಿಟ್ಕೊಂಡಿರೋಂಥ ಅನ್ನ ಹಾಕೋತಾ ಇದ್ದೀನಿ. ಅನ್ನ ಒಂದು 2 ಅವರ್ ಮುಂಚೆ ಮಾಡಿಟ್ಕೊಂಡ್ರೆ ಸ್ವಲ್ಪ ಉದ್ರುದ್ರಾಗ ಆಗುತ್ತೆ, ಅಲ್ಲಿ ಮಾಡಿ ಅಲ್ಲಿ ಹಾಕಿದ್ರೆ ಸ್ವಲ್ಪ ಏನಂತಾರೆ ಮೆತುವಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನ. ಸೊ ನೋಡ್ಬೋದು, ನಾನು ರೈಸ್ನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. 3 ಜನಕ್ಕೆ ಹಾಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ರೈಸ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ರೈಸ್ ಆಗಲಿ ಮೊಟ್ಟೆ ಆಗಲಿ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಆಲ್ರೆಡಿ ನಾನು ಒಂದು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗಷ್ಟೇ ನಾನು ಹಸಿಮೆಣಸಿನ್ಕಾಯಿ ಒಂದು 2 ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಇವಾಗ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಏನಂತಾರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದು ಇಷ್ಟನ್ನು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಟಾಸ್ ಮಾಡ್ಕೋಬೇಕು. ಸೊ ಎಷ್ಟು ಚೆನ್ನಾಗಿ ನಾವು ಹುರ್ಕೋತೀವೋ ಅಷ್ಟೇ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು
ಲಾಸ್ಟಲ್ಲಿ ಪೆಪ್ಪರ್ ಪೌಡರ್ ಮತ್ತು ಅಚ್ಚಕರದ ಪುಡಿ ಎರಡು ಹಾಕ್ಕೊಂಡಿರೋದ್ರಿಂದ ಅದ್ರ ಫ್ಲೇವರ್ ಕೂಡ ರೈಸಲ್ಲೆಲ್ಲ ಮಿಕ್ಸ್ ಆಗಬೇಕು, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಟೋಟಲಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಬಿಸಿ ಬಿಸಿಯಾದ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಅದರಲ್ಲಿ ಏನು ಅನ್ನದಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಅಥವಾ ಎಗ್ ಬುಜ್ಜಿ ಏನು ಮಾಡ್ಕೊಂಡಿದ್ದೀವೋ ಅದರಲ್ಲಿ ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಒಂದಕ್ಕೊಂದು ಬೆರೆತೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೀವು ಇದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ನೋಡಿ, ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಟಾಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಅದು ಫ್ಲೇವರ್ ಹಾಗೆ ಇರುತ್ತೆ, ನಮ್ಗೆ ತಿಂದಾಗ ಘಮ ಗೊತ್ತಾಗುತ್ತೆ ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದು ಆಲ್ಮೋಸ್ಟ್ ರೆಡಿ ಇದೆ. ನಾವು ಇದಕ್ಕೆ ಯಾವುದೇ ರೀತಿ ಸಾಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯೂಸ್ ಮಾಡಿಲ್ಲ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಮಾಡಿರೋಂಥದ್ದು. ಸೊ ಲಾಸ್ಟಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ಹಸಿ ಈರುಳ್ಳಿ ಉದುರಿಸ್ಕೊಂಡು ಟೇಸ್ಟ್ ಮಾಡಿದ್ರೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ಪಕ್ಕ ಎಗ್ ರೈಸ್ ರೆಡಿ ಆಗುತ್ತೆ. ಸೊ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.